ಎನ್ಐಎ ರೇಡ್ ಆಗಿದೆ ದೇಶಾದ್ಯಂತ, ಎಲ್ಲೆಲ್ಲಿ ರೇಡ್ ಆಗಿದೆ ನೋಡ್ತಾ ಹೋಗೋಣ. ಇವತ್ತು ಎನ್ಐಎ ರೇಡ್ ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ, ಮಂಗಳೂರಿನ PFI ಮತ್ತು SDPI ಕಚೇರಿ ಮೇಲೂ ಕೂಡ ಎನ್ಐಎ ದಾಳಿ ನಡೆಸಿದೆ. ಬರೀ ಮಂಗಳೂರಿನಲ್ಲಿ ಮಾತ್ರ ಅಲ್ಲ, ಬಟ್ ಸದ್ಯಕ್ಕೆ ಮಂಗಳೂರು ನೋಡೋದಾದ್ರೆ ಮಂಗಳೂರಿನ ನೆಲ್ಲಿಕಾಯಿ ರಸ್ತೆಯಲ್ಲಿರುವಂತಹ PFI ಸಂಘ ಈ ಒಂದು ಕಚೇರಿ ಏನಿತ್ತು, ಆಫೀಸ್ ಏನಿತ್ತು, ಅಲ್ಲಿಗೆ ಈಗ ಎನ್ಐಎ ರೈಡ್ ಮಾಡಿದೆ. ಬೆಳಗ್ಗೆ 3:30 ಸಂದರ್ಭದಲ್ಲಿ ಎನ್ಐಎ ದಾಳಿ ಮಾಡಿದೆ. PFI ಕಾರ್ಯಕರ್ತರಿಂದ ಈಗ ಈ ದಾಳಿಯನ್ನು ಖಂಡಿಸಿ ಪ್ರತಿಭಟನೆ ಕೂಡ ಮಾಡಲಾಗ್ತಾ ಇದೆ. ದೇಶಾದ್ಯಂತ ವಿವಿಧ ಕಡೆ ಎನ್ಐಎ ಈ PFI ಆಫೀಸ್ಗಳು ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಈಗ ರೈಡ್ ಮಾಡಿದ್ದಾರೆ. ಕೇರಳ, ಉತ್ತರ ಪ್ರದೇಶ, ಆಂಧ್ರ, ಪಕ್ಕದ ತಮಿಳುನಾಡು ಸೇರಿದಂತೆ ವಿವಿಧ ಕಡೆ, ನಮ್ಮ ಮಂಗಳೂರಿನಲ್ಲೂ ಕೂಡ ಹೌದು, ಮಂಗಳೂರನ್ನು ಏನು ಬಿಟ್ಟಿಲ್ಲ, PFI ಮತ್ತು SDPI ಕಚೇರಿ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಸದ್ಯ ರಾಜ್ಯದಲ್ಲಿ ಆಗ್ತಾ ಇರೋ ಬೆಳವಣಿಗೆ, ದೇಶದಲ್ಲೂ ಕೂಡ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಈ ಕೊಲೆಗಳು, ಧರ್ಮಕ್ಕೆ ಸಂಬಂಧಪಟ್ಟಂತೆ ಈ ಧರ್ಮಾಂಧತೆ ಅಥವಾ ಇವೆಲ್ಲದಕ್ಕೂ ಸಂಬಂಧಪಟ್ಟಂತೆ ನೋಡಿದಾಗ ಎನ್ಐಎ ರೈಡ್ ಮಾಡಿರುವಂಥದ್ದು ಬಹಳ ಕುತೂಹಲ ಅನ್ನಿಸ್ತಾ ಇದೆ. ಕೇವಲ ಇಲ್ಲಿ ತನಕ ಕೊಲೆ ಆಯಿತು, ಅವರಿಗೆ ತಕ್ಕ ಶಿಕ್ಷೆ ಆಯಿತು, ಇಲ್ಲಿ ತನಕ ಮಾತ್ರ ನೋಡ್ತಾ ಇದ್ವಿ, ಬಟ್ ಈಗ ಹಂಗಲ್ಲ, ಅದರ ಜಾಡ್ ಹಿಡಿದು ಈ ಒಂದು ಕೃತ್ಯಗಳಿಗೆ ಯಾರೆಲ್ಲ ಮುಂದಾಗ್ತಾ ಇದ್ರು ಆ ವಿಚಾರಗಳು ತಿಳಿಬೇಕು. ಇವ್ರಿಗೆ ಸಂಪರ್ಕ ಎಲ್ಲಿತ್ತು, ಹಣದ ಪೂರೈಕೆ ಎಲ್ಲಿಂದ ಆಗ್ತಾ ಇತ್ತು, ಈ ಸಂಘಟನೆಗಳ ಕೆಲಸ ಏನು, ಯಾರ್ಯಾರಿಗೆ ರೊಚ್ಚಿಗೆ ಎಬ್ಬರಿಸ್ತಾ ಇದ್ರು ಹುಡುಗರನ್ನ, ಇವೆಲ್ಲವೂ ತಿಳಿಬೇಕು ಅಂದ್ರೆ ರೈಡ್ ಆಗ್ಬೇಕು, ವಿಚಾರಣೆ ಸುದೀರ್ಘವಾಗಿ ಆಗ್ಬೇಕು. ಅದೇ ರೀತಿಯಾಗಿ ಇವತ್ತು ಬೆಳಗಿನ ಜಾವ ಮಂಗಳೂರಿನಲ್ಲಿ ನೋಡಿ, ಎಸ್ ಈ PFI ಸಂಘಟನೆಯ ಮೇಲೆ ಅಥವಾ ಆಫೀಸ್ ಮೇಲೆ ದಾಳಿ ಆಗಿದ್ದಕ್ಕೆ ಕಾರ್ಯಕರ್ತರು ಇದೀಗ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಮಂಗಳೂರಿನ ನೆಲ್ಲಿಕಾಯಿ ರಸ್ತೆಯಲ್ಲಿರುವಂತಹ SDPI ಮತ್ತು PFI ಆಫೀಸ್ ಮೇಲೆ ಬೆಳಗಿನ ಜಾವ 3:30 ಎನ್ಐಎ ರೈಡ್ ಮಾಡಿದೆ. ಅದನ್ನ ಖಂಡಿಸಿ ಇವರ ಪ್ರತಿಭಟನೆ, ಗೋ ಗೋ NIA ಅಂತ. ಇವ್ರು ಗೋ ಅಂದ ತಕ್ಷಣ ಹೋಗಕ್ಕೆ, ಕಮ್ ಅಂದ ತಕ್ಷಣ ಬಂದ್ಬಿಡಕ್ಕೆ NIA ಏನು ಅವ್ರು ಹೇಳಿದ ತರ ಕೇಳಲ್ಲ. ಅವ್ರ ಪಾಡಿಗೆ ಅವ್ರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಬರೀ ಮಂಗಳೂರಿನಲ್ಲಿ ಮಾತ್ರ ಅಲ್ಲ, ತಮಿಳ್ನಾಡು, ಆಂಧ್ರ, ಕೇರಳ ಸೇರಿದಂತೆ ರಾಜ್ಯದ ಹಲವು ಕಡೆ ಇವತ್ತು ಬೆಳಗ್ಗೆಯೇ NIA ರೈಡ್ ಮಾಡಿದೆ. ಅದೇ ರೀತಿಯಾಗಿ ಮಂಗಳೂರು ಕೂಡ ಹೌದು. ಈಗ ಸದ್ಯದಲ್ಲಿ ನಾವು ದೇಶದಲ್ಲಿ ನೋಡಿದಂತಹ, ಕಳೆದ ಕೆಲ ತಿಂಗಳಿಂದ ನೋಡಿದಂತಹ ವಿಚಾರಗಳೇನಿದೆ ಮಂಗಳೂರು ಅಂತ ನೋಡಿದಾಗ, ಸದ್ಯಕ್ಕೆ ಪ್ರವೀಣ್ ಆಗಿರ್ಬೋದು, ಹಾಗೆ ಶಿವಮೊಗ್ಗದಲ್ಲಿ ನೋಡಿದಾಗ, ಆದರೆ ಇಂತಿಷ್ಟೇ ಇದೇ ಪ್ರಕರಣಕ್ಕೆ ಅಂತಲ್ಲ, ಒಟ್ಟು ಈ ವಿಚಾರವನ್ನು ಇಟ್ಕೊಂಡು NIA ರೈಡ್ ಮಾಡಿದೆ. ಇದೀಗ ಈ ಹಿಂದೆ ಕೂಡ ಇದೆ, ಈ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು ಅಂತ ಕೂಡ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಬಟ್ ಈಗ NIA ಇಲ್ಲಿ ತನಿಖೆಯನ್ನು ನಡೆಸಲಿಕ್ಕೆ ಬಂದಿದೆ. ಹಂಗಾಗಿ ಇವರೆಲ್ಲರಿಗೂ ಕೂಡ ಸ್ವಲ್ಪ ನಮ್ಮ ಸಂಘಟನೆಗಳ ಮೇಲೆ ಇವರು ರೈಡ್ ಮಾಡ್ತಾರಲ್ಲ ಅಂತ ಹೇಳಿ, ದಾಳಿ ನಡೆಸ್ತಾರಲ್ಲ ಅಂತ ಹೇಳಿ, ಅವರ ಕಾರ್ಯಕರ್ತರು ಸ್ವಲ್ಪ ಹೋರಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಕೂಡ ಈಗ ಪೊಲೀಸರ ಕಡೆಯಿಂದ ಆಗ್ತಾ ಇದೆ. ನೆಲ್ಲಿಕಾಯಿ ರಸ್ತೆಯನ್ನ ಬಂದ್ ಮಾಡಿ NIA ವಿರುದ್ಧ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಆ ಭಾಗದಲ್ಲಿ ಮಂಗಳೂರಿನ PFI ಹಾಗೆ SDPI ಕಚೇರಿಗಳ ಮೇಲೆ ಏನು NIA ಟೀಮ್ ದಾಳಿಯನ್ನು ನಡೆಸಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ NIA ದಾಳಿಯನ್ನು ಖಂಡಿಸಿ ಆ ಪ್ರತಿಭಟನಾ ನಿರತ ಕಾರ್ಯಕರ್ತರು ಅಂದ್ರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಆ PFI SDPI ಕಾರ್ಯಕರ್ತರು, ಅವರನ್ನ ಈಗಾಗಲೇ ಅರೆಸ್ಟ್ ಕೂಡ ಮಾಡಲಾಗಿದೆ. ಪೊಲೀಸರು ತಮ್ಮ ವಶಕ್ಕೆ ಕೂಡ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಒಂದು ಕಡೆ ತನಿಖೆ ನಡೀತಾ ಇದೆ ಅಥವಾ ದಾಳಿ ನಡೀತಾ ಇದೆ ಅಂದಾಗ, ಆಬ್ವಿಯಸ್ಲಿ ಇವರು ಹೊರಗಡೆ ನಿಂತ್ಕೊಂಡು ಹೋರಾಟವನ್ನ ಅಥವಾ ಅವರ ವಿರುದ್ಧ ಘೋಷಣೆಗಳನ್ನ ಕೂಗೋದು ಸರ್ವೇ ಸಾಮಾನ್ಯ.
ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಹೌದು. ಆ ಹಿನ್ನೆಲೆಯಲ್ಲಿ ಆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತವರನ್ನ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಜೊತೆಗೆ ಆ ಭಾಗದಲ್ಲಿ ಎಲ್ಲಿ ತನಿಖೆ ನಡೀತಾ ಇದೆ ಅಲ್ಲಿ ಬ್ಯಾರಿಕೇಡ್ಗಳನ್ನ ಕೂಡ ಹಾಕಿ ಅಲ್ಲಿ ಯಾರು ಕೂಡ ಹೋಗದಂತೆ ಅಲ್ಲಿ ಕಂಟ್ರೋಲ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಸೊ ಹೊರಗಡೆ ನಿಂತುಕೊಂಡು ಪಿ ಎಫ್ ಐ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಜೊತೆಗೆ ಎನ್ಐಎ ವಿರುದ್ಧ ಪ್ರಮುಖವಾಗಿ ಇಲ್ಲಿ ಆರೋಪಗಳ ಸುರಿಮಳೆಯನ್ನ ಸುರಿಸ್ತಾ ಇದ್ದಾರೆ. ಓಕೆ, ಎನ್ಐಎ ಗೋ ಬ್ಯಾಕ್ ಅಂತ ಇವ್ರು ಪ್ರತಿಭಟನೆಯನ್ನ ಮಾಡ್ತಾ ಇದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಏನೇ ಘೋಷಣೆಗಳನ್ನ ಕೂಗಿದ್ರು, ಏನೇ ಪ್ರತಿಭಟನೆ ಮಾಡಿದ್ರು, ಎನ್ಐಎ ಇದರಿಂದ ಹೆದರ್ಕೊಂಡು ಹೋಗುತ್ತೆ ಅನ್ನುವಂಥದ್ದಲ್ಲ. ಬಟ್ ಪ್ರತಿಭಟನೆಯನ್ನ ಇವರು ಸುಮ್ಮನೆ ಬಿಡಲ್ಲ, ಇವ್ರ ಪಡಿಗೆ ಇವರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಕೆಲವರನ್ನ ಪೊಲೀಸರಿಗಾಗಲೇ ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ. ಮಂಗಳೂರಿನ ನೆಲ್ಲಿಕಾಯಿ ರಸ್ತೆಯಲ್ಲಿರುವಂತಹ ಎಸ್ ಡಿ ಪಿ ಐ ಮತ್ತು ಪಿ ಎಫ್ ಐ ಕಚೇರಿ ಮೇಲೆ ನೋಡಿ, ಈಗ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಬಂದು ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ ನೋಡ್ತಾ ಇದ್ದಾರೆ. ಬೆಳಬೆಳಗ್ಗೆ 3:30 ಎನ್ ಐ ಎ ರೈಡ್ ಆಗಿದೆ. ರೈಡ್ನ ಉದ್ದೇಶ ಆಮೇಲೆ ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಮಂಗಳೂರಿನಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ರೈಡ್ ಆಗಿದೆ. ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸದ್ಯ ನಡೀತಾ ಇರುವಂತಹ ಆತಂಕಕಾರಿ ಬೆಳವಣಿಗೆಗಳು, ಘಟನೆಗಳು, ಇದಕ್ಕೆ ಸಂಬಂಧಪಟ್ಟಂತೆ ರೈಡ್ ಆಗಿದೆ. ರೈಡ್ ಪಾಡಿಗೆ ರೈಡ್ ಮಾಡ್ತಾರೆ, ಏನಾದರೂ ಮಾಹಿತಿ ಸಿಕ್ಕರೆ ಮಾಹಿತಿ ತಗೊಳ್ತಾರೆ. ಈಗಾಗಲೇ ಎಸ್ ಡಿ ಪಿ ಐ ಮತ್ತು ಪಿ ಎಫ್ ಐ ಬ್ಯಾನ್ ಆಗಬೇಕು ಅಂತ ಎಷ್ಟೋ ದಿನಗಳ ಕೂಗು, ಆದರೆ ಏಕಾಏಕಿ ಬ್ಯಾನ್ ಮಾಡೋಕ್ಕಾಗಲ್ಲ. ಅದಕ್ಕೂ ಕೂಡ ಕೆಲ ಪ್ರೊಸೆಸ್ ಅಂತ ಇರುತ್ತೆ, ಏನು ಎತ್ತ ಆ ಸಂಘಟನೆಯಿಂದ ಏನಾಗ್ತಾ ಇದೆ, ಒಂದು ದೇಶಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದ್ರೋಹದ ಕೆಲಸ ಅಥವಾ ಭದ್ರತೆಗೆ ಧಕ್ಕೆ ತರುವಂತಹ ಕೆಲಸಗಳು ಆಗ್ತಾ ಇದೆ, ಇದೆಲ್ಲವನ್ನ ನೋಡಿ ಬ್ಯಾನ್ ಮಾಡಬೇಕಾ ಬಿಡಬೇಕಾ ನೋಡ್ತಾರೆ. ಯಾಕೆ ಈಗಾಗಲೇ ಒಂದೆರಡು ಸಂಘಟನೆಗಳನ್ನ ಬ್ಯಾನ್ ಕೂಡ ಮಾಡಿದಾರಲ್ಲ. ಸಾಮಾನ್ಯವಾಗಿ ಇಡಿ ಅಧಿಕಾರಿಗಳು ಬೆಳಬೆಳಗ್ಗೆ ರೈಡ್ ಮಾಡಿದ್ದಾರೆ, ಸಿ ಬಿ ಐ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ವಿ. ಈಗ ಎನ್ ಐ ಅಧಿಕಾರಿಗಳು ಕೂಡ ಬೆಳಗಿನ ಜಾವನೆ 3:30 ಸಂದರ್ಭದಲ್ಲೇ ರಾಜ್ಯದ ಹಲವು ಕಡೆ ರೈಡ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಖಪಾಲ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಸುಖಪಾಲ್. ಬೆಳಬೆಳಗ್ಗೆಯೇ ಮಂಗಳೂರು ಸೇರಿದಂತೆ ರಾಜ್ಯದ ಅಂದ್ರೆ ಅಂತರ್ ರಾಜ್ಯಗಳಲ್ಲೂ ಕೂಡ ಎನ್ ಐ ಎ ರೈಡ್ ಆಗಿದೆ. ಸದ್ಯ ಮಂಗಳೂರಿನ ಅಪ್ಡೇಟ್ ಕೊಡೋದಾದ್ರೆ ಎಷ್ಟೊತ್ತಿಗೆ ರೈಡ್ ಆಯಿತು ಮತ್ತು ಸದ್ಯಕ್ಕೆ ಸಿಗ್ತಾ ಇರೋ ಅಪ್ಡೇಟ್ ಮತ್ತೆ ಪ್ರತಿಭಟನೆಗಳು ಹೇಗೆ ಸಾಗ್ತಾ ಇದೆ? ವಿದ್ಯಾ, ಬೆಳಿಗ್ಗೆ ಸುಮಾರು ಬೆಳಗಿನ ಜಾವ 3 ಗಂಟೆ ವೇಳೆಗೆ ಎನ್ಐಎ ಅಧಿಕಾರಿಗಳು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಬಳಿಯಲ್ಲಿರುವಂತಹ ನೆಲ್ಲಿಕಾಯಿ ರಸ್ತೆಯಲ್ಲಿರುವ ಎಸ್ ಡಿ ಪಿ ಐ ಮತ್ತು ಪಿ ಎಫ್ ಐ ಕಚೇರಿಗೆ ಬಂದಿದ್ದರು. ಆ ಸಂದರ್ಭದಲ್ಲಿ ದಾಳಿಯನ್ನು ಮಾಡಿದ್ದಾರೆ, ಜೊತೆಗೆ ಪೊಲೀಸರು ಹೆಚ್ಚಿನ ಬಂದೋಬಸ್ತನ್ನು ಮಾಡಿದ್ದಾರೆ. ತಕ್ಷಣಕ್ಕೆ ಅಂದರೆ ಸುಮಾರು ಒಂದು 6 ಗಂಟೆ ವೇಳೆಗೇ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂಥ ಏನು ಎಸ್ ಡಿ ಪಿ ಐ ಪಿ ಎಫ್ ಐ ಕಾರ್ಯಕರ್ತರಿದ್ದಾರೆ. ಅವರು ಈ ಎನ್ ಐಎನ್ನ ಹೋಗಬೇಕು, ಎನ್ ಐ ಈ ರೀತಿಯಾದಂಥ ಏನು ಕಾರ್ಯಾಚರಣೆಗಳನ್ನು ಮಾಡಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಎನ್ ಐ ಎ ಗೋ ಬ್ಯಾಕ್ ಅನ್ನುವಂಥ ಧಿಕ್ಕಾರವನ್ನು ಕೂಗಿದರು. ಆ ಬಳಿಕ ನಿರಂತರವಾಗಿ ಈ ರೀತಿಯಾದಂಥ ಧಿಕ್ಕಾರವನ್ನು ಕೂಗಿದರು. ಹಾಗಾಗಿ ನಮ್ಮ ಜೊತೆ ಈಗ ಸ್ವತಃ ಪೊಲೀಸ್ ಕಮಿಷನರ್ ಇಲ್ಲಿಗೆ ಬಂದಿರುವಂಥದ್ದು. ವಿದ್ಯಾ, ಅವರು ಇಡೀ ಭದ್ರತೆಯನ್ನು ಮಾಡಿ ಸರ್, ಈ ಒಂದು ಪ್ರತಿಭಟನೆ ಯಾಕೆ ಸರ್? ಈಗ ಇಲ್ಲ ಪ್ರತಿಭಟನೆ ನೋಡಿ, ಕೆಲವು ಸರ್ಚ್ ಆಪರೇಷನ್ಸ್ ನಡೀತಾ ಇದೆ, ಅದರ ಸಂಬಂಧ
ಸುಮಾರು ಒಂದು 60-70 ಜನ ಇಲ್ಲಿ ಒಂದು ಆರ್ಗನೈಸೇಷನ್ ವಿರುದ್ಧ ಘೋಷಣೆ ಕೂಕೊಂಡು ಜಮಾವಣೆಗೊಂಡಿದ್ರು. ಈ ಭಾಗ ಏನಿದೆ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಅವ್ರಗಳಿಗೆ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ರು. ಓಕೆ, ತಕ್ಷಣಕ್ಕೆ ಅಲ್ಲಿಗೆ ಪೊಲೀಸ್ ಕಮಿಷನರ್ ಬಂದಿದ್ದಾರೆ. ಅವರು ಇಲ್ಲಿರುವಂಥ ಏನು ಕಾರ್ಯಕರ್ತರು ಯಾರಿದ್ದಾರೆ ಅವರನ್ನು ಬಂಧಿಸುವಂಥ ಕೆಲಸ ಮಾಡಿದರೆ. ಇದೊಂದು ಕೋಮು ಸೂಕ್ಷ್ಮ ಪ್ರದೇಶ ಆಗಿರುವಂಥದ್ದು ಬಂದರ್ ಅನ್ನುವಂಥ ಪ್ರದೇಶ. ಕಳೆದ ಬಾರಿಯೂ ಸಾಕಷ್ಟು ಗಲಭೆಗಳಾಗಿತ್ತು, ಗೋಲಿಬಾರ್ ಆಗಿತ್ತು ಇದೇ ಸ್ಥಳದಲ್ಲಿ. ಹಾಗಾಗಿ ಪೊಲೀಸರು ತಕ್ಷಣಕ್ಕೆ ಎಚ್ಚೆತ್ತುಕೊಂಡಿದ್ದಾರೆ. ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಜೊತೆಗೆ ಯಾರು ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ ಅವರನ್ನು ಸ್ವತಃ ಪೊಲೀಸ್ ಕಮಿಷನರ್ ಅವರ ನೇತೃತ್ವದಲ್ಲೇ ಬಂಧಿಸಿರುವಂಥದ್ದು. ಹಾಗಾಗಿ ಇನ್ನೂ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಕಳೆದ ಕೆಲ ದಿನಗಳ ಹಿಂದೆನೂ PFI SDPI ಕಾರ್ಯಕರ್ತರ ನಾಯಕರ ಮನೆಗಳಿಗೆ ಜೊತೆಗೆ ಸುಳ್ಯದಲ್ಲಿರುವಂಥ ಕಚೇರಿಗೂ NIA ಅವರು ದಾಳಿ ಮಾಡಿದ್ರು. ಅದರ ಮುಂದುವರಿದ ಭಾಗವಾಗಿ ಇವತ್ತು ಎಲ್ಲ ಕಡೆಗಳಲ್ಲಿ ದಾಳಿಯಾಗಿದೆ. ಅದೇ ರೀತಿಯಾಗಿ SDPI ಪ್ರಧಾನ ಕಚೇರಿ ಇರುವಂಥದ್ದು ಇದೇ ಮಂಗಳೂರಿನಲ್ಲಿ. ಹಾಗಾಗಿ ಮಂಗಳೂರಿನಲ್ಲಿ ಕೆಲವೊಂದು ಹೆಚ್ಚಿನ ನಾಯಕರುಗಳಿದ್ದಾರೆ. ಹಾಗಾಗಿ ಅವರ ಮನೆಗಳಿಗೂ ಜೊತೆಗೆ ಅವರು ಇರುವಂಥ ಪ್ರಮುಖ ಕಚೇರಿ ಏನಿದೆ ಅಲ್ಲಿಗೆ ದಾಳಿಯನ್ನು ಮಾಡಿದ್ದಾರೆ. ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಈ ಹಿಂದೆ ನಡೆದಿರುವಂಥ ಕೆಲವೊಂದು ಬೆಳವಣಿಗೆ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ಮಾಡಿರುವಂಥ ಸಾಧ್ಯತೆ ಇದೆ. ವಿದ್ಯಾ ಸುಖಪಾಲ್, ಈಗ ಮಂಗಳೂರಿನಲ್ಲಿ NIA ರೈಡ್ ಅಂದ ತಕ್ಷಣ ನಮಗೆ ಇತ್ತೀಚೆಗೆ ನಡೆದ ಘಟನೆಗಳೇ ನೆನಪಿಗೆ ಬಂದಿದ್ದು. ಎಕ್ಸಾಕ್ಟ್ ಆಗಿ ಈ ರೈಡ್ ಯಾಕೆ? ಈಗಾಗಲೇ ಸಾಕಷ್ಟು ವಿಚಾರಗಳಿದೆ. ಪ್ರಮುಖವಾಗಿ NIA ಈ ಒಂದು ಇತ್ತೀಚೆಗೆ ನಡೆದಂತಹ ಬೆಳ್ಳಾರೆಯ ಪ್ರವೀಣ್ ನೆಟ್ಟಾರ್ ಹತ್ಯೆ ಪ್ರಕರಣ ಇರ್ಬೋದು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಪೊಲೀಸ್ ತನಿಖೆ ಆದ ಬಳಿಕ NIA ಇದನ್ನು ವಹಿಸಿಕೊಡಲಾಗಿತ್ತು. ಹಾಗಾಗಿ NIA ಅವರು ಇವತ್ತು ತನಿಖೆಯನ್ನು ಆರಂಭಿಸಿದ ಬಳಿಕ ಸುಳ್ಯದಲ್ಲಿರುವಂಥ SDPI ಕಚೇರಿಗೂ ದಾಳಿಯನ್ನು ಮಾಡಿದರು. ಅಲ್ಲಿ ಕೆಲವೊಂದು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇಲ್ಲಿರುವಂಥದ್ದು ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ನೆಲ್ಲಿಕಾಯಿ ರಸ್ತೆಯಲ್ಲಿರುವಂಥದ್ದು SDPI ಪ್ರಮುಖ ಕಚೇರಿ, ಜಿಲ್ಲಾ ಕಚೇರಿ. ಹಾಗಾಗಿ ಇಲ್ಲೂ ಸಾಕಷ್ಟು ದಾಖಲೆಗಳು ಸಿಗ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಇವತ್ತು NIA ಅವರು ದಾಳಿ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಇತ್ತೀಚೆಗೆ NIA ದಾಳಿ ಮಾಡಿರುವಂಥದ್ದು SDPI ರಾಷ್ಟ್ರೀಯ ಕಾರ್ಯದರ್ಶಿ ಆಗಿರುವಂಥ ರಿಯಾಜ್ ಪರಂಗಿಪೇಟೆಯ ಮನೆಯ ಮೇಲೂ ದಾಳಿ ಮಾಡಿದರು. ಅದು ಪಾಟ್ನಾದಲ್ಲಿ ನಡೆದಿರುವಂಥ ಒಂದು ಮೋದಿ ಹತ್ಯೆಯ ಪ್ಲ್ಯಾನ್ ಏನಿತ್ತು ಆ ಪ್ಲ್ಯಾನಲ್ಲಿ ಭಾಗಿಯಾಗಿದ್ದಂಥ SDPI ಪಾಟ್ನಾದ ಜಿಲ್ಲಾಧ್ಯಕ್ಷನನ್ನು ಬಂಧಿಸಿದರು. ಆತನ ಜೊತೆ ರಿಯಾಜ್ ಫರಂಗಿಪೇಟೆ ಸಂಪರ್ಕ ಇದ್ದರು ಅನ್ನುವಂಥ ಕಾರಣಕ್ಕಾಗಿ ಅವರನ್ನು ವಿಚಾರಣೆ ಮಾಡಿದ್ದಾರೆ. ಹಾಗಾಗಿ ಅದರ ಭಾಗದಲ್ಲೂ ಈ ಒಂದು ಇವತ್ತು ನಡೆದಿರುವಂಥ ದಾಳಿ ಪ್ರಮುಖ ಆಗುತ್ತೆ. ಯಾಕಂತ ಹೇಳಿದರೆ SDPI ರಿಯಾಜ್ ಫರಂಗಿಪೇಟೆ ಜೊತೆಗೆ ಇಲ್ಲಿರುವಂಥ ಕೆಲವೊಂದು ನಾಯಕರ ಮನೆಗೆ ಇವತ್ತು ದಾಳಿ ಮಾಡಿರೋದ್ರಿಂದ ಈ ಎಲ್ಲ ಪ್ರಕರಣಗಳನ್ನು ನೋಡಿಕೊಂಡೇ NIA ಅವರು ಇವತ್ತು ದಾಳಿ ಮಾಡಿರುವಂತಹ ಸಾಧ್ಯತೆ ಇರುವಂತದ್ದು. ವಿದ್ಯಾ ಧನ್ಯವಾದ ಸುಖಪಾಲ್ ತಮ್ಮೆಲ್ಲ ಮಾಹಿತಿಗೆ. ಸದ್ಯ ಮಂಗಳೂರಿನ ನೆಲ್ಲಿಕಾಯಿ ರೋಡ್ ಅಂತ ಏನಿದೆ ಅಲ್ಲಿರುವ SDPI ಮತ್ತು PFI ಕಚೇರಿ ಮೇಲೆ ಬೆಳಬೆಳಗ್ಗೆಯೇ NIA ಈಗ ರೈಡ್ ಮಾಡಿದೆ. ಬಟ್ ಇಷ್ಟು ಬೆಳಬೆಳಗ್ಗೆ ಜನ ಸೇರಿರೋದು ನನಗೊಂದು ಸ್ವಲ್ಪ ಕುತೂಹಲ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ 3:30 ಸಂದರ್ಭದಲ್ಲಿ NIA ರೈಡ್ ಆಗಿದೆ, ಅಷ್ಟು ಬೇಗ ಇವ್ರಿಗೂ ಕೂಡ ಮಾಹಿತಿ ಗೊತ್ತಾಗಿ 6:30 ಜನ ಜಮಾಯಿಸಿಬಿಟ್ಟಿದ್ದಾರೆ ಆ ಕಡೆ ಭಾಗದಲ್ಲಿ. ಸದ್ಯಕ್ಕಿಲ್ಲ, ಸದ್ಯಕ್ಕೆ ಪೊಲೀಸರು, ಪೊಲೀಸ್ ಕಮಿಷನರ್ ಸೇರಿದಂತೆ ಎಲ್ಲರೂ ಕೂಡ ಸ್ಥಳದಲ್ಲಿದ್ದಾರೆ. ಕೆಲವರನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ, ಹೇಗೋ ಶಾಂತಗೊಳಿಸ್ತಾ ಇದ್ದಾರೆ. ಆದರೂ ಕೂಡ ಬಹಳ ಸೂಕ್ಷ್ಮ ಪ್ರದೇಶವಾಗಿ ಮಂಗಳೂರು ಹೇಳಿ ಕೇಳಿ ಸೂಕ್ಷ್ಮ ಪ್ರದೇಶ, ಅದರಲ್ಲೂ ಕೋಮು ವಿಚಾರ ಅಂತ ಬಂದಾಗ ಅದರಲ್ಲೂ ಈ ರೋಡ್ಗಳೇನಿದ್ದಾವೆ ಇನ್ನು ಸ್ವಲ್ಪ ಹೆಚ್ಚಿನ ಭದ್ರತೆಯನ್ನು ಕೊಡಬೇಕಾಗುತ್ತೆ. ಸಂಘಟನೆಗಳ ಆಫೀಸ್ ಇರುವಂಥದ್ದು ಅದೇ ಕಡೆಯಲ್ಲಿ, ಆಮೇಲೆ NIA ರೈಡ್ ಬೇರೆ ಆಗಿರೋದ್ರಿಂದ ಸದ್ಯದ ಬೆಳವಣಿಗೆಗಳು, ಇತ್ತೀಚೆಗೆ ನಡೆದಂತಹ ಬೆಳವಣಿಗೆಗಳೆಲ್ಲ ನೋಡಿದಾಗ ಹತ್ಯೆಗಳು ಕೊಲೆಗಳನ್ನು ಬಹಳ ಗಮನವನ್ನು ಹರಿಸಬೇಕಾಗುತ್ತೆ. ಸಂವಿಧಾನದ ಹಕ್ಕನ್ನು ಕೀಳಲು